ಹೇ ಕುರಿಮರಿ ಇಲ್ಲ, ನೀನು ಸಾಧಿಸಬೇಕಾದದ್ದು ಏನಿದೆಯಪ್ಪ ಹೇಳು ಮಗು. ಅಷ್ಟೇ ಅಲ್ಲಪ್ಪ, ಇಲ್ಲಿ ನಮ್ಮ ಮೂರು ಜನಕ್ಕೆ ಹಾಗೂ ನಿಮಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು ಮಗು. ಈ ಮೈಲಾರಿಯಿಂದ ಈ ಮೈಲಾರಿಯಿಂದ ಸಾಧಿಸಬೇಕಾದ ಕೆಲಸ ಸಾಕಷ್ಟು ಇದೆ. ಈ ಮೈಲಾರಿ ಒಟ್ಟಿಗೆ ಹಾಕಿ ಕೆಲಸದಲ್ಲಿ ಬಹಳ ಇದೆ. ಈ ನಿನ್ನ ತಗರಿನಲ್ಲಿ ಅಷ್ಟೊಂದು ಶಕ್ತಿ ತುಂಬಿದ್ದೀಯ? ಅಂತ ಶಕ್ತಿ ಇದೆ ಎಂದು ಕೇಳುತ್ತಿದ್ದೇನೆ ವಾಣಿನು. ಅಂತ ಮೆಟ್ಟಿ ಮುರಿಯುವ ಶಕ್ತಿ ನಿನ್ನಲ್ಲಿ ಇರಬೇಕು. ಇದೇ ಮಗು ನಿನ್ನ ತಾಯಿ ಆಸೆ ಕಂಡ ನಿನ್ನ ಆಸೆಗೆ ಬಾಧೆ ಕೊಟ್ಟು ನಾನು ಹೇಳುತ್ತಿರುವ ಮಹಾತ್ಮಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಅಜಿರಾಮರವಾಗಿ ಉಳಿಯುವಂತೆ ಮಾಡುತ್ತೇನೆ. ನಾನು ಕಾಣಿಸ್ತೇನೆ ಸಾಕುವ ಕೆಟ್ಟ ನನ್ನ ಮಕ್ಕಳು ಕೈಲಾಸ ಸೇರಬೇಕು, ಶ್ರೇಷ್ಠ ನನ್ನ ಮಕ್ಕಳು ದೈತಿಕವಾಗಿರಬೇಕು, ನೀತ ನನ್ನ ಮಕ್ಕಳು ನರಕ ಸೇರಬೇಕು. ಅದೇ ರೀತಿ ಮಾಡುತ್ತೇನೆ, ಅದೇ ರೀತಿ ಮಾಡುತ್ತೇವೆ. ಇದು ನಿನ್ನ ಮಗ ಮೈಲಾರನ ಮಾತು ತಾಯಿ. ಮಗು ಮೈಲಾರಿ, ಈ ನಿನ್ನ ಮಾತು ಕೇಳಿದ ತಕ್ಷಣ ಹಸಿದ ಒಡಲು ತುಂಬಿದಂಪ ಮಗು ತುಂಬಿದಂಪಾಯ್ತು. ನೋಡು, ಈಗಿನ ಸಮಾಜದಲ್ಲಿ ನರಭಕ್ಷಕರು ಎಷ್ಟು ದುಷ್ಟರಿದ್ದಾರೆ. ಈ ನಮ್ಮ ಸಮಾಜದಲ್ಲಿ ಈಗಿನ ಸಮಾಜದಲ್ಲಿ ಅನ್ಯಾಯ ಮಾಡುವರನ್ನು ಈ ನಿನ್ನ ಕಾಲಿನಿಂದ ತುಳಿದು ಈ ಸಮಾಜದಲ್ಲಿ ನ್ಯಾಯದಿಂದ ಮೆರೆಯಬೇಕು. ಯಾಕಂದ್ರೆ ನೀನಂತ ಮಗನನ್ನು ಹೇಳಬೇಕು ಸಾರ್ಥಕ. ಅಷ್ಟೇ ಅಲ್ಲ ತಂದ, ಈ ನಮ್ಮ ಊರಿನಲ್ಲಿ ನೀನಂತ ಮಗನನ್ನು ನೋಡಿ ಹೆಮ್ಮೆಯಿಂದ ಇವನನ್ನು ಹೆತ್ತ ತಂದೆ ತಾಯಿಗಳು ಯಾರು ಎಂದು ಹೆಮ್ಮೆಯಿಂದ ಮಾತಾಡಬೇಕು. ಆಗ ನಿನಗೆ ಜನ್ಮ ಕೊಟ್ಟು ಬಿಟ್ಟು ಸಾರ್ಥಕ ಮಗನೇ. ಒಂಬತ್ತು ತಿಂಗಳ ಹೊತ್ತು ಎತ್ತ ತಾಯಿಯಪ್ಪ ಅದಕ್ಕೆ ಹಳೆ ಎತ್ತಿ ಹೇಳುತ್ತಿರುವ ಈ ನಿನ್ನ ಮಗ ಮೈಲಾರ ನಗಲ ಮೇಲೆ ಕೊಡಲಿಯನ್ನು ಹೊತ್ತು ಕೈಯಲ್ಲಿ ಟಗರನ್ನು ಹಿಡಿದು ಹೊರಟರೆ ಸಾಕುವ ಜಾತ್ರೆ ಇದೆಯಲ್ಲ, ಅದಕ್ಕೆ ಅಣ್ಣ ನಿಮ್ಮನ್ನು ಕರೆದುಕೊಂಡು ಬಾ ಅಂತ ಕಳಿಸಿದ.
ನಡಪಾತವ. ಈ ನಿನ್ನ ಮಾವನ ಮೈಲಾರಿಯನ್ನು ಕರೆದುಕೊಂಡು ಹೋಗು, ಯಾಕೆಂದ್ರೆ ಅವನೇ ಒಂದು ಸಾರನು ಊರಿಗೆ ಬಂದೇ ಇಲ್ಲ. ಮೈಲಾರಿ, ನಿನ್ನ ಮಾವನ ಜೊತೆಗೆ ಹೋಗಿ ಜಾತ್ರೆಯನ್ನು ಮಾಡಿಕೊಂಡು ಬರೋಣ. ಆಗಲ್ಲಪ್ಪ, ಹತ್ತಿಗೆ ಯಾವುದನ್ನು ಹರಿಕೆಯನ್ನು ಹೊತ್ತಿದ್ದಾಳಂತೆ, ಆ ಹರಿಕೆಯನ್ನು ನೀನು ಹತ್ತಿಗೆ ಸೇರಿ ದೇವರಿಗೆ ಮುಟ್ಟಿಸಬೇಕಂತೆ. ಅದಕ್ಕೆ ಹತ್ತಿಗೆ ನಿಮ್ಮನ್ನು ಬಿಟ್ಟು ಬರೋಣ ಅಂತ ಹೇಳಿ ಕಳಿಸಿದ್ದಾಳೆ. ನಿನ್ನ ತಮ್ಮ ಬಹಳ ಆಸೆ ಇಟ್ಟು ನಿನ್ನನ್ನು ತವರು ಮನೆಗೆ ಕರೆದಕ್ಕೆ ಬಂದಿದ್ದಾನೆ. ಅದಕ್ಕೆ ಒಲ್ಲೆ ಅನ್ನಬಾರದಮ್ಮ. ಹೋಗಿ ಒಂದು ದಿನ ಇದ್ದು ಅಣ್ಣ ತಮ್ಮಂದಿರೊಡನೆ ನಕ್ಕು ನಲದಾಡಿ ಬಾ ಅಮ್ಮ, ನಕ್ಕು ನಲದಾಡಿ ಬಾ. ನಿಮ್ಮಿಷ್ಟದಂತೆ ನನ್ನ ತವರ ಮನೆಗೆ ಹೋಗಿ ಒಂದ್ಸಾರೆ ನೋಡಿಕೊಂಡು ಬರ್ತೇನೆ. ಅಲ್ಲಕ್ಕಮ್ಮ, ಇಲ್ಲಿ ನಡ್ತಾ ಇರುವುದು ಅದೇ ಮಾರುತೇಶ್ವರ ಜಾತ್ರೆ, ನಮ್ಮೂರಲ್ಲಿ ನಡ್ತಾ ಇರುವುದು ಅದೇ ಮಾರುತೇಶ್ವರ ಜಾತ್ರೆ ಅಲ್ವೇನೋ. ನೋಡಪ್ಪ, ಇಲ್ಲಾದ್ರೂ ಮನೆಯಲ್ಲಿ ಮಾಡುವವರು ಯಾರಿದ್ದಾರೆ? ನಿನ್ನ ಮಾವನನ್ನ ಕರೆದುಕೊಂಡು ಹೋಗಿ ಜಾತ್ರೆ ಮಾಡಿಕೊಂಡು ಬಾ. ಏನಪ್ಪ ಮೈಲಾರಿ, ನಿನ್ನ ಮಾ ಅಳಿಯನ ಜೊತೆ ಹೋಗಿ ಬಾ. ಕೈಕಾಲ ಮುಖ ತೊಳೆದುಕೋ, ಎಲ್ಲರೂ ಸೇರಿ ಊಟ ಮಾಡಿದ್ರಂತೆ. ಮೈಲಾರಿ, ನಡೆಯಪ್ಪ ಒಳಗಡೆ.